ತರಿಸಿ ಟೂಲ್ ಕಿಟ್ಗಳೆಲ್ಲ ತರಿಸಿ ನಿಮ್ಮ ಕಚೇರಿಗೆ ಮಾರ್ಕೆಟ್ ರೇಟ್ಗಳನ್ನ ತರಿಸಿ ಯಾವ ಲೋಕಾಯುಕ್ತ ಬೇಡ ಯಾವ ಜುಡಿಷಿಯಲ್ ಎನ್ಕ್ವೈರಿನೂ ಬೇಕಾಗಲ್ಲ ನಿಮಗೆ ಸಾಮಾನ್ಯ ಪ್ರಜ್ಞೆ ಇದ್ರೆ ಸಾಕು ಇದು ಆಡಳಿತ ನಡೆಸುವ ರೀತಿನ ಇದು ಕಾರ್ಮಿಕರ ಮಕ್ಕಳ ಅಭಿವೃದ್ಧಿಗೋಸ್ಕರ ಅಥವಾ ಕಾರ್ಮಿಕರ ಅಭಿವೃದ್ಧಿಗೋಸ್ಕರ ಮಾಡುವಂತ ಟೆಂಡರ್ ಇದು ಇಲ್ಲಿ ಅಂಕಿಅಂಶ ಇಲ್ಲ ಡೇಟಾ ಇಲ್ಲ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಇವರೇ ಮಾಡಬೇಕು ಯಾರ ಸಂತೋಷಕ್ಕೋಸ್ಕರ ಇವರು ಇದನ್ನ ಮಾಡ್ತಾ ಇರೋದು ಶೂಸ್ ಪಠ್ಯ ಪುಸ್ತಕ ಇನ್ನೂ ಕೂಡ ಸಾಕ ಶಾಲೆ ಕೊಡಕ ಆಗ್ತಾನೆ ಆಗೇ ಇಲ್ಲ ಇವರಿಗೆ ತಮ್ಮ ಕಾರ್ಮಿಕರ ಬದುಕನ್ನ ನೀವೇನು ಕತ್ತಲಲ್ಲಿ ತಡ್ತಾ ಇದ್ದೀರಾ ಇದಕ್ಕೆ ನೀವು ರಾಜೀನಾಮೆ ಕೊಡಬೇಕು ಕಾರ್ಮಿಕರ ಸಚಿವರು ಇರ್ಬೋದು ಸಿಎಂ ಅವರು ಇರ್ಬೋದು ಮಹಾಭಾರತದಲ್ಲಿ ಒಬ್ಬ ಅಸುರ ಇರ್ತಾನೆ ಬಕಾಸುರ ಬಕಾಸುರನಿಗೆ ನೀವು ಎಷ್ಟು ಕೊಟ್ಟರು ತಿಂತಾ ಇದ್ದಾನೆ ಒಂದು ಎತ್ತಿನ ಬಂಡಿ ಎಷ್ಟು ಅನ್ನ ತಿಂತಾ ಇದ್ದಂತೆ ಮತ್ತೆ ಎತ್ತಿನ ಬಂಡಿ ಯಾರು ಉಳಿಸ್ಕೊಂಡು ಬರ್ತಾ ಇದ್ರೆ ಅವನಿಗೂ ತಿಂತಾ ಇದ್ದ ಅದೇ ರೀತಿ ಈ 40% ಸರ್ಕಾರ ಏನಾಗ್ಬಿಟ್ಟಿದೆ ಕನ್ನಡಿಗರ ಪಾಲಿಗೆ ಇವರು ಭ್ರಷ್ಟಾಚಾರದ ಬಕಾಸುರಗಳಾಗ್ಬಿಟ್ಟಿದೆ ಬರೇ ದುಡ್ಡು ತಿಂತಾ ಇಲ್ಲ ಇವತ್ತು ಜೀವನವನ್ನ ಕೂಡ ಇವ್ರು ನುಂಗ್ತಾ ಇದ್ದಾರೆ ಜೀವನೋಪಾಯಗಳು ನಿಂತಾ ಇದ್ದಾರೆ ಅವರ ಟೆಂಡರ್ ಡಾಕ್ಯುಮೆಂಟ್ ನಲ್ಲಿ ಏನ್ ಹೇಳ್ತಾರೆ ನೋಡಿ ಶಾಲಾ ಕಿಟ್ಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಮೂರನೇ ವ್ಯಕ್ತಿಯ ತಂಡದ ಗುಣಮಟ್ಟದ ಪರೀಕ್ಷೆ ಮಾಡಿಸಿ ವರದಿ ಪಡೆದಿರುವ ಬಗ್ಗೆ ಪರಿಶೀಲಿಸುವುದು ಹಾಗೂ ಸದರಿ ಪರಿಶೀಲನಾ ಪತ್ರದ ಪ್ರತಿಯನ್ನು ಸರ್ಬರಾಜದಾರರಿಂದ ಪಡೆದುಕೊಳ್ಳುವುದು ಅಂದ್ರೆ ಯಾರು ಈ ಟೆಂಡರ್ ಪಡಿತಾರೆ ಅವರೇ ಥರ್ಡ್ ಪಾರ್ಟಿಯನ್ನ ನೇಮಕ ಮಾಡಬೇಕಂತ ಅವರೇ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಅವರೇ ಸರ್ಟಿಫೈ ಮಾಡಿಬಿಟ್ಟು ಆ ಲೆಟರ್ ಅನ್ನ ಸರ್ಕಾರಕ್ಕೆ ಕೊಡಬೇಕು ಅಂತ ಇದೇನಪ್ಪ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಅಂದ್ರೆ ಅದು ಮಾನ್ಯತೆನೇ ಇಲ್ವಾ ಭ್ರಷ್ಟಾಚಾರ ನಡಿಬಾರದು ಅಂದ್ಬಿಟ್ಟು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಅಂತ ನಾವು ಹೇಳಿರ್ತೀವಿ ಆದ್ರೆ ಇವತ್ತು ಥರ್ಡ್ ಪಾರ್ಟಿನ ನೀವೇ ನೇಮಕ ಮಾಡಿ ಯಾರು ಟೆಂಡರ್ ಪಡಿತಾರೆ ಅವರೇ ಸರ್ಟಿಫಿಕೇಟ್ ಇಶ್ಯೂ ಮಾಡ್ಬೇಕು ಮುಂದುವರೆದು ಶಾಲಾ ಕಿಟ್ಗಳನ್ನ ಮಂಡಳಿಯ ಅರ್ಹ ನೋಂದಾಯಿತ ಕಾರ್ಮಿಕರ ಮಕ್ಕಳ ಪೈಕಿ 1ರಿಂದ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳಿಗೆ ವಿತರಣೆ ಮಾಡತಕ್ಕದ್ದು ಆದ್ಯತೆ ಮೇರೆಗೆ 5ನೇ ತರಗತಿಯ ಎಲ್ಲಾ ಮಕ್ಕಳಿಗೆ ವಿತರಣೆ ಮಾಡಿದ ನಂತರ ಉಳಿಕೆಯಾದ ಕಿಟ್ಗಳನ್ನು ಕ್ರಮವಾಗಿ 4, 3, 2 ಮತ್ತು 1ನೇ ತರಗತಿ ಮಕ್ಕಳಿಗೆ ವಿತರಣೆ ಮಾಡಲು ಕ್ರಮ ವಹಿಸುವುದು ಅಂದ್ರೆ ಟೆಂಡರ್ ಕರೀತಾ ಇರೋದು 1 to 5th ಸ್ಟ್ಯಾಂಡರ್ಡಿಗೆ ಮೊದಲನೇ ತರಗತಿಯಿಂದ 5ನೇ ತರಗತಿಯವರೆಗೆ ಆದ್ರೆ ಇಲ್ಲಿ ಹೇಳ್ತಾ ಇರೋದು ಬರೇ 5ನೇ ತರಗತಿಯವರಿಗೆ ವಿತರಣೆ ಮಾಡಿ ಅಕಸ್ಮಾತ್ ಏನಾದರೂ ಉಳಿದ್ರೆ 4ನೇ ತರಗತಿ, 3ನೇ ತರಗತಿ, 2ನೇ ತರಗತಿ ಇತ್ಯಾದಿ ಹಂಗ ನೀವು ಕ್ರಮ ಸಂಖ್ಯೆ ಪ್ರಕಾರ ಬನ್ನಿ ಅಂತ ಮತ್ತೆ ಟೆಂಡರ್ ಕರೀತಾ ಇರೋದು ಯಾಕೆ ನೀವು ಬರೀ 5ನೇ ತರಗತಿ ಅಂತ ಕರಿಬಹುದಾಗಿತ್ತಲ್ವಾ ಇದು ಯಾಕೆ ಹೇಳ್ತಾ ಇದ್ದೀನಿ ಇದು ಭ್ರಷ್ಟಾಚಾರ ನಡೆದಿದೆ ಅಂದ್ರೆ ಇವ್ರ ಹತ್ರ ಅಂಕಿಅಂಶಗಳೇ ಇಲ್ಲ ನೋಡಿ ಅವರ ಟೆಂಡರ್ ಡಾಕ್ಯುಮೆಂಟ್ ಹೇಗೆ ಮಾಡಿದ್ದಾರೆ ಕಾರ್ಮಿಕ ಅಧಿಕಾರಿಗಳು ತಮ್ಮ ಕಾರ್ಯ ವ್ಯಾಪ್ತಿಯಲ್ಲಿ 1ರಿಂದ 5ರ ವರೆಗಿನ ತರಗತಿಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳ ಪಟ್ಟಿಯನ್ನು ಸಿದ್ಧಪಡಿಸಿದ ನಂತರವೇ ವಿತರಣಾ ಕಾರ್ಯವನ್ನು ಪ್ರಾರಂಭಿಸತಕ್ಕದ್ದು ಕಾರ್ಮಿಕರಿಂದ ಎಲ್ಲಾ ಮಕ್ಕಳ ಮಾಹಿತಿಯನ್ನು ಪಡೆಯಲು ಸ್ಥಳೀಯವಾಗಿ ಅನುಕೂಲವಾಗುವ ಯಾವುದೇ ಕ್ರಮವನ್ನು ಅನುಸರಿಸಲು ಸೂಚಿಸಿದೆ ಅಂದ್ರೆ ಇವ್ರ ಹತ್ರ ಡೇಟಾನೇ ಇಲ್ಲ ಇವ್ರ ಹತ್ರ ಎಷ್ಟು ಜನ ಮಕ್ಕಳಿದಾರ ಅಂತ ಗೊತ್ತಿಲ್ಲ ನೋಂದಾಯಿಸಿದ ಅಂತ ಕಾರ್ಮಿಕರ ಎಷ್ಟು ಜನ ಮಕ್ಕಳಿದಾರ ಅಂತ ಇವರಿಗೆ ಗೊತ್ತಿಲ್ಲ ವಿತೌಟ್ ಸರ್ವೆ ವಿತೌಟ್ ದ ನಂಬರ್ಸ್ ವಿತೌಟ್ ಡೇಟಾ ಇವರು ಟೆಂಡರ್ ಕರೆದಿದ್ದಾರೆ ಹೇಗೆ ಹೇಗೆ ಗೊತ್ತಾಗ್ಬೇಕು 5ಕ್ಕೆ ಎಷ್ಟು ಜನ ಕಾರ್ಮಿಕರಿಗೆ ಎಷ್ಟು ಜನ ಮಕ್ಕಳಿದ್ದಾರೆ ಅಂತ ಅದನ್ನು ಹೇಳ್ತಾರೆ ಇವರು ಫಲಾನುಭವಿಗಳ ಗರಿಷ್ಠ 2 ಮಕ್ಕಳಿಗೆ ಮಾತ್ರ ಈ ಸೌಲಭ್ಯವನ್ನು ನೀಡತಕ್ಕದ್ದು ಮೊದಲ ಹಂತದಲ್ಲಿ 1 ಮಗುವಿಗೆ ಮಾತ್ರ ಈ ಸೌಲಭ್ಯ ನೀಡಿ ಇತರ ಎಲ್ಲಾ ಮಕ್ಕಳಿಗೆ ಸೌಲಭ್ಯ ದೊರೆತ ನಂತರ ಶಾಲಾ ಕಿಟ್ಗಳ ಲಭ್ಯವಿದ್ದಲ್ಲಿ 2ನೇ ಮಗುವಿಗೆ ಸೌಲಭ್ಯ ಒದಗಿಸುವುದು ಪತಿ ಮತ್ತು ಪತ್ನಿ ಇಬ್ಬರು ನೋಂದಾಯಿತ ಕಾರ್ಮಿಕರಾಗಿದ್ದಲ್ಲಿ ಗರಿಷ್ಠ 2 ಮಕ್ಕಳಿಗೆ ಮಾತ್ರ ಮೇಲಿನ ಕ್ರಮದಲ್ಲೇ ವಿತರಿಸಲು ಕ್ರಮ ವಹಿಸತಕ್ಕದ್ದು ಏನಿದು ಆರ್ಡರ್ ಇದು ಆಡಳಿತ ನಡೆಸುವ ರೀತಿನ ಇದು ಕಾರ್ಮಿಕರ ಮಕ್ಕಳ ಅಭಿವೃದ್ಧಿಗೋಸ್ಕರ ಅಥವಾ ಕಾರ್ಮಿಕರ ಅಭಿವೃದ್ಧಿಗೋಸ್ಕರ ಮಾಡುವಂತ ಟೆಂಡರ್ ಇದು ಏನ್ ಕೊಟ್ಟಿದ್ದಾರೆ 2 ಮಕ್ಕಳಿದ್ರೆ
ಎರಡನೇ ಮಗು ಕೊಡ್ಬೇಕಂತೆ. ಆದ್ರೆ ನಿಮ್ಮ ಹತ್ರ ಇವತ್ತು ಸರ್ವೆ, ನನ್ನ ಪ್ರಕಾರ ಸರ್ಕಾರ ಫಸ್ಟ್ ಸರ್ವೆ ಮಾಡ್ತಾರೆ, ಇಷ್ಟು ಜನ ಮಕ್ಕಳಿದ್ದಾರೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಅವರು ಟೆಂಡರ್ ಕರೀತಾರೆ, ಅಕಸ್ಮಾತ್ ಏನಾದ್ರೂ ಎಲ್ಲ ಸರ್ಕಾರದ ಒಪ್ಪಿಗೆ ಇದೆ. ಇಲ್ಲಿ ಅಂಕಿಅಂಶ ಇಲ್ಲ, ಡೇಟಾ ಇಲ್ಲ, ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಇವರೇ ಮಾಡಬೇಕು. ಯಾರ ಸಂತೋಷಕ್ಕೋಸ್ಕರ ಇವರು ಇದು ಮಾಡ್ತಾ ಇರೋದು? ಆಮೇಲೆ ಇವರು ಕಾರ್ ಲೇಬರ್ ವೆಲ್ಫೇರ್ ಏನ್ ಮಾಡ್ತಾ ಇದಾರೆ, ಕಾರ್ಮಿಕರ ಏಳಿಗೆಗೋಸ್ಕರ ಏನ್ ಮಾಡ್ತಾ ಇದಾರೆ, ಇವರು ಸ್ಕೂಲ್ ಕಿಟ್ ಹಂಚ್ತಾ ಇದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ? ಇವಾಗ ಒಂದು ವರದಿ ಬಂತು ಸರ್, ಇನ್ನಾನು ಕೂಡ ಇವ್ರ ಯೋಗ್ಯತೆಗೆ ಇನ್ನಾನು ಶಾಲಾ ಬ್ಯಾಗು, ಸಾಕ್ಸ್, ಶೂಸ್, ಪಠ್ಯ ಪುಸ್ತಕ ಇನ್ನಾನು ಕೂಡ ಸಾಕಷ್ಟು ಶಾಲೆಗೆ ಕೊಡಕ್ಕೆ ಆಗ್ತಾನೆ ಆಗೇ ಇಲ್ಲ ಇವರಿಗೆ. ಇದು ಸ್ಕೂಲ್ ಕಿಟ್ ಅಲ್ಲ, ಇದು ಭ್ರಷ್ಟಾಚಾರದ ಟೂಲ್ ಕಿಟ್ಗಳು. ಇದು ನೀವು ನಿಜವಾಗ್ಲೂ ಕಾರ್ಮಿಕರ ಪರವಾಗಿದ್ರೆ ತರಿಸಿ, ಟೂಲ್ ಕಿಟ್ಗಳೆಲ್ಲ ತರಿಸಿ ನಿಮ್ಮ ಕಚೇರಿಗೆ, ಮಾರ್ಕೆಟ್ ರೇಟ್ಗಳನ್ನ ತರಿಸಿ. ಯಾವ ಲೋಕಾಯುಕ್ತ ಬೇಡ, ಯಾವ ಜುಡಿಷಿಯಲ್ ಎನ್ಕ್ವೈರಿನೂ ಬೇಕಾಗಲ್ಲ ನಿಮ್ಗೆ, ಸಾಮಾನ್ಯ ಪ್ರಜ್ಞೆ ಇದ್ರೆ ಸಾಕು. ಆನರಬಲ್ ಸಿಎಂ ನೀಡ್ಸ್ ಕಾಮನ್ ಸೆನ್ಸ್ ಇನಫ್. ಇದು ತಗೊಂಡ್ ಬನ್ನಿ, ಕಿಟ್ ತರಿಸಿ ಮಾರ್ಕೆಟ್ದವರಿಗೆ. ಎಷ್ಟೊಂದು ಜನ ರಿಟೇಲರ್ಸ್ ಇರ್ತಾರಲ್ಲ, ಅವ್ರಿಗೆಲ್ಲ ಕರ್ಸ್ಬಿಟ್ಟು ಕೇಳಿ ಎಷ್ಟಿದೆ ಅಂತ. ಅವಾಗ ಏನಾದ್ರು ಸಾಬೀತಾದ್ರೆ ಇದು ಡಬಲ್ ಇದೆ ಅಂತ ನೀವು ರಾಜೀನಾಮೆ ಕೊಡ್ತೀರಾ? ಕಾರ್ಮಿಕ ಸಚಿವರು ರಾಜೀನಾಮೆ ಕೊಡ್ತಾರ? 2,000 ಕಿಟ್ ಇರೋದು 4,000 ಮಾಡೋದು, 2,500 ಕಿಟ್ ಇರೋದು 6,000 7,000 ಮಾಡೋದು, ಏನು ಇದೆ ನ್ಯಾಯ ಕಾರ್ಮಿಕರಿಗೆ ಕೊಡೋದು ನೀವು? ಇಷ್ಟೇನಾ ನಿಮ್ಮ ಏನು BJPಯ ಭರವಸೆ ಅಂತ ದೊಡ್ಡ ದೊಡ್ಡ ಪೋಸ್ಟರ್ ಹಾಕಿಸ್ಕೊಂಡು ಹೋಗ್ತಾ ಇದ್ರಲ್ಲ, ಯಾವ ಭರವಸೆ ಈಡೇರಿಸಿದ್ರ ನೀವು? ಕಾರ್ಮಿಕರಿಗೆ ಎಷ್ಟು ಭರವಸೆ ಕೊಟ್ಟಿದ್ರಿ ನೀವು? 10 ಮೇಲೆ ಭರವಸೆ ಕೊಟ್ಟಿದ್ರಿ ನೀವು? ಒಂದನ ಈಡೇರಿಸಿದ್ರ ನೀವು? ದುಡಿಯೋ ಕೈಯಿಂದ ಕಿತ್ಕೊಂಡು ತಿಂತಾ ಇದ್ರಲ್ರಿ ಸರ್ಕಾರ ನಿಮ್ದು, ನಿಮ್ಗೆ ನಾಚಿಕೆ ಇಲ್ವಾ? ಯಾವ ಒಂದು ಏರಿಯಾನು ಬಿಟ್ಟಿಲ್ಲ ನೀವು. ಸ್ಕೂಲ್ ಮಕ್ಕಳಿದ್ರೆ ಕಿಟ್ಟ, ಸ್ಕೂಲ್ ಕಿಟ್ಟಲ್ಲಿ ಆಗೋಣ, ಕಾರ್ಪೆಂಟ್ರಿ ಕಿಟ್ಟಲ್ಲಿ ಆಗೋಣ, ಮೇಸನ್ರಿ ಕಿಟ್ಟಲ್ಲಿ ಆಗೋಣ, ಎಲೆಕ್ಟ್ರಿಷಿಯನ್ ಕಿಟ್ಟಲ್ಲಿ ಆಗೋಣ. ಮೊದಲೇ ಕರೋನಾದಿಂದ ಜನರು ಬರೀ ಜೀವನ ಅಲ್ಲ, ಜೀವನೋಪಾಯನ ಕಳ್ಕೊಂಡಿದ್ದಾರೆ. ಅವ್ರ ಬದುಕನ್ನ ಕಟ್ಟಲ್ ಬಿಟ್ಟು ನೀವು ಹೀಗೆ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿಬಿಟ್ಟು ಅವರ ಜೀವನವನ್ನು ಹಾಳು ಮಾಡ್ತಾ ಇದ್ದೀರಲ್ರಿ. ಇವರೆಲ್ಲ ಕರ್ನಾಟಕದನ್ನ ಕಟ್ಟದವರು ಕಾರ್ಮಿಕರು. ಇವತ್ತೇನಾದ್ರೂ ಕರ್ನಾಟಕ ಇಡೀ ರಾಷ್ಟ್ರದಲ್ಲಿ ಅತ್ಯಂತ ಪ್ರಗತಿಪರವಾದಂತ ರಾಜ್ಯ ಅಂತ ಅನ್ಸ್ಕೊಳ್ತಾ ಇದೆ ಅಂದ್ರೆ ಈ ಕಾರ್ಮಿಕರು ಕಾರಣ ಇದ್ದಾರೆ. ಇವರೇ ನಮ್ಮ ಫೌಂಡೇಶನ್, ಆ ಫೌಂಡೇಶನ್ ಇವತ್ತು ಅಲ್ಲಾಡ್ಸಕ್ ಹೋಗ್ತಾ ಇದ್ದೀರಲ್ಲ ತಮ್ಮ ಒಂದು ಭ್ರಷ್ಟಾಚಾರದಿಂದ. ಇದು ಸರಿನಾ? ಆದ್ರಿಂದ ನಾನು ಒತ್ತಾಯಿಸ್ತಾ ಇರೋದು ನಮ್ಮ ರಮೇಶ್ ಬಾಬು ಅವರಿಗೆ ಹೇಳ್ದಂಗೆ, ಆದ್ರಿಂದ ನಾನು ಒತ್ತಾಯಿಸೋದು ರಮೇಶ್ ಬಾಬು ಸಾಹೇಬ್ ಹೇಳ್ದಂಗೆ, ಅವ್ರು ಎಲ್ಲಿ ಬೇಕಾದ್ರೂ ಕರೆದ್ರು ಅಲ್ಲಿ ಹೋಗಿ ಇದನ್ನ ಕೊಡ್ತೀವಿ, ಮಾರ್ಕೆಟ್ ದರನೂ ಹೇಳ್ತೀವಿ, ಹೋಲ್ಸೇಲ್ ಪ್ರೈಸಸ್ಸು ತರ್ತೀವಿ ಬೇಕಿದೆ. ಮತ್ತೆ ಅದಾದ್ಮೇಲೆ ಕೂಡ ನಿಮ್ಗೆ ಅನಿಸಿದ್ರೆ ಇಲ್ಲಪ್ಪ ನಮ್ಮ ಕಾರ್ಮಿಕ ಸಚಿವರು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ರೆ ದೇವರೇ ಕಾಪಾಡ್ಬೇಕು. ಇದಕ್ಕೆ ಆಕ್ಚುಲಿ ರಾಜೀನಾಮೆ ಕೊಡ್ಬೇಕು ಎಲ್ಲರೂ. ನಮ್ಮ ಕಾರ್ಮಿಕರ ಬದುಕನ್ನ ನೀವೇನು ಕತ್ತಲಲ್ಲಿ ತಡ್ತಾ ಇದ್ದೀರಾ, ಇದಕ್ಕೆ ನೀವು ರಾಜೀನಾಮೆ ಕೊಡ್ಬೇಕು. ಕಾರ್ಮಿಕ ಸಚಿವರು ಇರ್ಬೋದು, CM ಅವ್ರು ಇರ್ಬೋದು, ಆದ್ರೆ ನನಗೇನೋ ಇವ್ರು ನಾನು ಹೇಳ್ದಂಗೆ ಇವರು ಬಕಾಸುರಾಗ್ಬಿಟ್ಟಿದ್ದಾರೆ, ಭ್ರಷ್ಟಾಚಾರದ ಬಕಾಸುರಗಳು. ಎಷ್ಟು ತಿಂದ್ರೂ ಕೂಡ ತೇಗಲಾದ್ರೆ ಹೋಗ್ತಾನೆ ಇದೆ ಅವ್ರಗಡೆ. ಆದ್ರಿಂದ ನಮ್ಮ ಮುಂದಿನ ದಿನಗಳಲ್ಲಿ ಇದನ್ನ ನಾವೆಲ್ಲರೂ ಕೂಡ ನಾವು ತನಿಖೆಗೆ ಹಾಕೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದಕ್ಕೆ ನಾವು ಕಾರ್ಮಿಕರ ಪರವಾಗಿ ನಾವು ನಿಂತು ಅವ್ರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ನಾನು ಹೇಳ್ತಾ ಪುಟ್ಸ್ವಾಮಿ ಸಾಹೇಬ್ ನಮ್ಮ ಕಾರ್ಮಿಕ ಘಟಕದ ಅಧ್ಯಕ್ಷರು ಮಾತನಾಡ್ತಾರೆ. ಧನ್ಯವಾದ. ಗೌರವಾನ್ವಿತ ಮಾಧ್ಯಮ ಗೆಳೆಯರೇ, ಬಹುಶಃ ರಮೇಶ್ ಬಾಬು ಅವರು ಮತ್ತು ನಮ್ಮ ಪ್ರಿಯಾಂಕಾ ಸಾಹೇಬರು ಸವಿಸ್ತಾರವಾಗಿ ನಿಮಗೆ ವಿವರಣೆ ಕೊಟ್ಟಿದ್ದಾರೆ. ಇಲ್ಲ ನಿಮ್ಮ ಮುಂದ್ಗಡೆ ಕಣ್ಮುಂದ್ಗಡೆ ಕಾಣ್ತಾ ಇದೆ ಇದು ಕಳಪೆ ಎಲ್ಲ ವಸ್ತುಗಳು ಅಂತೇಳಿ. ಕ್ವಾಲಿಟಿನಾರು ಕೊಟ್ಟು ಅಟ್ಲೀಸ್ಟ್ ರೇಟ್ ಡಬಲ್ ಆರು ಮಾಡ್ಕೊಂಡಿದ್ರು, ಅಟ್ಲೀಸ್ಟ್ ಕಾರ್ಮಿಕರಿಗೆ ಕ್ವಾಲಿಟಿನಾರು ಹೋಗ್ತಾ ಇದೆ ಅಂತಾರೆ ಅನ್ಬೋದು ಆಗಿತ್ತು. ಕ್ವಾಲಿಟಿನೂ ಇಲ್ಲ, ಇದೊಂದು ಪ್ರಾರಂಭಿಕ ಹಂತ, ಇದೊಂದು ಭ್ರಷ್ಟ 70-80% ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರದ್ದು. ಇನ್ನೂ ಅನೇಕ ಹಗರಣಗಳಿದೆ, ಇದು ಮೊದಲನೇ ಭಾಗ. ಇನ್ನೊಂದಷ್ಟು ಹೆಲ್ತ್